ನನ್ನ ಆತ್ಮೀಯ ಸಂದೀಪ್ ಹೆಗ್ಗದೆ ಅವರು ಯೂಟ್ಯೂಬಲ್ಲಿ ಹೆಗ್ಗದೆ ಸ್ಟುಡಿಯೋ ಮತ್ತು ಹೆಗ್ಗದೆ ಸಮಾಚಾರ ಡಾಟ್ ಕಾಮ್ ಚಾನಲ್ ಓಪನ್ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಪ್ರಭಾಕರ್ ಅವರು ತೀರೋದಾಗ ಅದೇ ಹೇಳಿದ್ನಲ್ಲ, ನಾವು ಮನೆಗೆ ತಗೊಂಡು ನಾನು ನನ್ನ ಮಗ ಎಲ್ಲ ಹೋಗಿ ಗಾಡಿಯಲ್ಲಿ ತೊಗೊಂಡೋಗಿ 2-3 ಗಂಟೆಯಲ್ಲಿ ಮನೆಯಲ್ಲಿ ಬಾಡಿನ ಇಟ್ವಿ. ಇನ್ನೊಬ್ಬ ಪ್ರಭಾಕರ್ ಎಲ್ಲಿ ಉಟ್ಕೊಂಬಿಡ್ತಾನೋ ಅಂತ ಅವರೇ ಬ್ಯಾಂಡೇಜ್ ಹಾಕ್ಕೊಂಡು ಅವರೇ ಔಷಧಿ ಹಾಕ್ಕೊಂಡು ಆ ನೋವಿನಲ್ಲೂ ಬಂದು ಕೆಲಸ ಮಾಡ್ತಾಯಿದ್ರು. ಅವರು ಮಾಂಸ ಕಟ್ತಿದ್ರು, ಕಾಲು ಹುಳ ಬೀಳ್ತಿತ್ತು, ಅವೆಲ್ಲ ಸುಳ್ಳು. ನಮ್ಮ ಪ್ರಭಾಕರ್ ಪಿಕ್ಚರ್ ಆಗಿದ್ದರೆ ನನಗೆಂಥ ಪಾತ್ರ ಕೊಡೋರು, ನನ್ನ ಟ್ಯಾಲೆಂಟ್ ಎಲ್ಲ ನೋಡೋರು, ಅವ್ರು ಜಂಪ್ ಮಾಡೋರು, ಅವರೊಂದು ಪೋಸ್ ಕೊಡೋರು, ಹಾಗಿತ್ತು ಹೀಗಿತ್ತು ಅಂತೆಲ್ಲ ಇವತ್ತು ಹೇಳ್ತೀನಿ. ಕರ್ನಾಟಕದಲ್ಲಿ ಎಷ್ಟೋ ಜನ ಫೈಟ್ ಮಾಸ್ಟರ್ಗಳಿದ್ದಾರೆ, ಅವರೆಲ್ಲರೂ ಆವಾಗ ಫೈಟರ್ಸ್ ಆಗಿ ಪ್ರಭಾಕರ್ ಹತ್ರ ಕೆಲಸ ಮಾಡಿದವರು. ಎಲ್ಲರೂ ಹೆದರ್ಬಿಟ್ರು, ಕಾರಣ ಪ್ರಭಾಕರ್ ಈಜು ಬರೋಲ್ಲ. ಅವ್ರನ್ನ ಹಳ್ಳದಲ್ಲಿಟ್ಟು ಮಣ್ಣು ಮುಚ್ಚಿ ಆವತ್ತು ಬಂದವರು, ಇವತ್ತವರು ಅವ್ರ ಮನೆಗೆ ಹೋಗಲಿಲ್ಲ. ನಾನು ಟೈಗರ್ ಪ್ರಭಾಕರ್ ಜಾಗವನ್ನು ತುಂಬತಕ್ಕಂಥ ವ್ಯಕ್ತಿಗಳು ಇವತ್ತವರೆಗೂ ಯಾರೂ ಬಂದಿಲ್ಲ. ಅವ್ರಿಗೇನಾದರೂ ಅನಾರೋಗ್ಯ ಇತ್ತಾ ಸರ್ ಪ್ರಭಾಕರ್? ಪ್ರಭಾಕರ್ಗೆ ಅನಾರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಅವ್ರ ಬಗ್ಗೆ, ಅವ್ರಿಗೆ ಕಾಲು ತೆಗೆದುಬಿಡಿತ್ತು, ಕಾಲಲ್ಲಿ ಹುಳ ಬಿತ್ತು, ಮಾಂಸ ಕಟ್ತಿದ್ರು, ಈ ರೀತಿಯೆಲ್ಲ ಸುಳ್ಳು ಹೇಳ್ತಾರೆ. ಅವೆಲ್ಲ ಏನಿಲ್ಲ, ಅವ್ರಿಗೆ ಡಯಾಬಿಟೀಸ್ ಇತ್ತು ಅಷ್ಟೇ. ಕಾಲಲ್ಲಿ ಏಟು ಬಿದ್ದಿತ್ತು, ಅವ್ರ ಕಾಲನ್ನ ಕುಯ್ದು ಆಪರೇಷನ್ ಮಾಡಿಸ್ಕೊಂಡು ಮಲಗಿದ್ರೆ 3-4 ತಿಂಗಳು ಆಸ್ಪತ್ರೆಯಲ್ಲಿದ್ದರೆ ಇನ್ನೊಬ್ಬ ಪ್ರಭಾಕರ್ ಎಲ್ಲಿ ಉಟ್ಕೊಂಬಿಡ್ತಾನೋ ಅಂತ ಅವರೇ ಬ್ಯಾಂಡೇಜ್ ಹಾಕ್ಕೊಂಡು ಅವರೇ ಔಷಧಿ ಹಾಕ್ಕೊಂಡು ಆ ನೋವಿನಲ್ಲೂ ಬಂದು ಕೆಲಸ ಮಾಡ್ತಾಯಿದ್ರು. ಅಷ್ಟೇ ವಿರಹ, ಅವರು ಮಾಂಸ ಕಟ್ತಿದ್ರು, ಕಾಲು ಹುಳ ಬೀಳ್ತಿತ್ತು, ಅವೆಲ್ಲ ಸುಳ್ಳು. ಆ ಥರ ಏನೂ ಇರಲಿಲ್ಲ, ಯಾಕೆಂದರೆ ನಾನೇ ಜೊತೆಯಲ್ಲಿದ್ದವನು, ನಾನೇ ನೋಡ್ತಿದ್ದೆ. ಕಾಲಿಗೆ ಅದು ಏಟಂತೂ ಬಿದ್ದಿತ್ತು, ದೊಡ್ಡ ಹುಣ್ಣಾಗಿತ್ತು. ಅದನ್ನು ಅವ್ರು ಕುಯ್ದು ಆಪರೇಷನ್ ಮಾಡಿಸ್ಕೊಂಡ್ರೆ 3-4 ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು. ಅವ್ರು 3-4 ತಿಂಗಳು ಆಸ್ಪತ್ರೆಯಲ್ಲಿ ಇರೋದಕ್ಕೆ ಇಷ್ಟಪಡದೆ ಅವರೇ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿದ್ದಕ್ಕೆ ಅವ್ರಿಗೆ ಯಾವ ರೀತಿ ತೊಂದರೆ ಆಯಿತು ವಿನಃ ಬೇರೆ ಯಾವುದು ಪ್ರಾಬ್ಲಮ್ಸ್ ಅವ್ರಿಗಿರಲಿಲ್ಲ. ನಾನು ಆಗಲೇ ಹೇಳಿದಾಗೆ ಪ್ರಭಾಕರ್ ಅವರು ಒಳ್ಳೆ ಗುಣಗಳು ಅಂದರೆ ಅವ್ರು ಯಾರು ಪ್ರೊಡ್ಯೂಸರ್ಸ್ ಯಾರಿಗೂ ಏನೂ ತೊಂದರೆ ಕೊಡ್ತಾ ಇರಲಿಲ್ಲ. ಎಷ್ಟೋ ಜನ ದುಡ್ಡು ಕೊಡಲಿಲ್ಲ ಅಂದರೂ ಅವ್ರು ಸಹಕರಿಸ್ತಾ ಇದ್ರು. ಆಮೇಲೆ ಹೊಸದಾಗಿ ಯಾರಾದರೂ ಕಲಾವಿದರು ಬಂದರೆ ಅವ್ರಿಗೆ ಟ್ಯಾಲೆಂಟ್ ಇದ್ದರೆ ಇದು ಮಾಡೋರು. ಆಮೇಲೆ ದೊಡ್ಡ ದೊಡ್ಡ ಕಲಾವಿದರು, ಉದಾಹರಣೆಗೆ ವಜ್ರಮುನಿಯವರು, ಧೀರೇಂದ್ರ ಗೋಪಾಲ್ ಅವರು, ಸುಧೀರ್ ಅವರು, ಅವರೆಲ್ಲ ಇದ್ದರು ಅವ್ರ ಚಿತ್ರದಲ್ಲಿ ಇರಬೇಕು. ಅವರಲ್ಲಿ ಬ್ಯುಸಿ ಆಗಿದ್ದರೆ ಅವ್ರ ಡೇಟ್ ಯಾವಾಗ ಸಿಗುತ್ತೋ ಆವಾಗ ಅಡ್ಜಸ್ಟ್ ಮಾಡ್ಕೊಂಡು, ಯಾಕೆಂದರೆ ನಮ್ಮ ಚಿತ್ರದಲ್ಲಿ ಇಲ್ಲಿ ಪ್ರಭಾಕರ್, ವಜ್ರಮುನಿ, ಸುಧೀರು, ಧೀರೇಂದ್ರ ಗೋಪಾಲು ಇವರೆಲ್ಲ ಇದ್ದರೆ ಪಿಕ್ಚರ್ಗೆ ಒಂದು ಕಳೆ ಅಂದ್ಬಿಟ್ಟು ಅವರೆಲ್ಲರೂ ಡೇಟ್ ತೊಗೊಂಡು ಕಾದು ಅವ್ರನ್ನೆಲ್ಲ ಇಟ್ಟು ಮಾಡೋರು. ಅಂದರೆ ಅವರ ಸ್ನೇಹಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ಆರ್ಟಿಸ್ಟ್ ಯಾವ ಆರ್ಟಿಸ್ಟಲ್ಲಿ ಪ್ರತಿಭೆ ಇದೆಯೋ ಅದನ್ನು ಗುರುತಿಸಿ ಅವರಿಗೆ ಬೆಂಬಲ ಕೊಡುವಂತಹ ಒಂದು ದೊಡ್ಡ ಮನಸ್ಸು ಅವ್ರಿಗಿತ್ತು. ಈಗ ನಮ್ಮ ಪರ್ಸ್ನಲ್ ಬದುಕನ್ನು ತೆಗೆದುಕೊಂಡ್ರೆ ನಮ್ಮ ಆತ್ಮೀಯರು ಯಾವಾಗಲೂ ನಮ್ಗೆ ನೆನಪಾಗ್ತಾ ಇರ್ತಾರೆ, ಹಾಗೆ ಪ್ರಭಾಕರ್ ಅವರು ನಿಮ್ಗೆ ಯಾವ್ಯಾವ ಸಂದರ್ಭಗಳೆಲ್ಲ ಇವತ್ತಿಗೂ ನೆನಪಾಗ್ತಾ ಇರ್ತಾರೆ? ಪ್ರಭಾಕರ್ ಇವಾಗಲೂ ನನಗೆ ನೆನಪಾಗೋದು ಯಾವಾಗ ಅಂದರೆ ನಾನು ಯಾರಾದರೂ ಪಾತ್ರ ಕೇಳ್ಕೊಂಡು ಒಂದು ಸಿನಿಮಾಗೆ ಬೇರೆಯವರು ಸಿನಿಮಾಲಲ್ಲಿ ಹೋದರೆ ಅವ್ರು ನಮಗೆ ಏನೋ ಡೈಲಾಗ್ ಕೊಡೋರು, ಬೇರೆ ಯಾರಿಗೂ ಕೊಡೋರು, ನಾನು ಬೇರೆ ಮಾಡ್ತಿದ್ದೆ. ಅದೇ ನಮ್ಮ ಪ್ರಭಾಕರ್ ಪಿಕ್ಚರ್ ಆಗಿದ್ದರೆ ನನಗೆಂಥ ಪಾತ್ರ ಕೊಡೋರು, ನನ್ನ ಟ್ಯಾಲೆಂಟ್ ಎಲ್ಲ ನೋಡೋರು. ಇಲ್ಲಿ ಈಗಾಗಿತ್ತಲ್ಲ, ಪ್ರಭಾಕರ್ ಚಿತ್ರ ಇದ್ದಿದ್ದರೆ ನನಗೆ ಯಾಕೆ ಇಂಥ ಸ್ಥಿತಿ ಬರ್ತಿತ್ತು ಅಂತ ಹಲವಾರು ಕಡೆ ಬೇಜಾರು ಮಾಡ್ಕೊತಿದ್ದೆ ಪ್ರಭಾಕರ್ ಅವರು. ಆಮೇಲೆ ಫೈಟ್ಸು, ನಾನು ಬೇರೆಯವ್ರ ಕಡೆ ಸುಮ್ಮನೆ ಕೂತ್ಕೊಂಡು ಫೈಟ್ಗಳು ನೋಡ್ತಿದ್ದೆ, ಅವ್ರು ಫೈಟ್ ಮಾಡೋದನ್ನೆಲ್ಲ ನೋಡ್ತಿದ್ದೆ. ಆ ಮಾಸ್ಟ್ರುಗಳು ಇವತ್ತಿನ ದಿವಸ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಜನ ಫೈಟ್ ಮಾಸ್ಟ್ರುಗಳಿದ್ದಾರೆ, ಅವರೆಲ್ಲರೂ ಆವಾಗ ಫೈಟರ್ಸ್ ಆಗಿ ಪ್ರಭಾಕರ್ ಹತ್ರ ಕೆಲಸ ಮಾಡಿದವರು, ಕೆಲಸ ಕಲಿತವರು. ಇವತ್ತು ಕರ್ನಾಟಕದಲ್ಲಿ ಚಲನಚಿತ್ರಗಳಲ್ಲಿ ದೊಡ್ಡ ದೊಡ್ಡ ಫೈಟರ್ಸ್ ಆಗಿದ್ದಾರೆ. ಆಗ ಅವರೆಲ್ಲ ಬಂದು ಫೈಟ್ ಮಾಡ್ತಿದ್ದಾಗ ನಾನು ನೆನೆಸ್ಕೊತಿದ್ದೆ. ಈಗ ತೆಲುಗಲ್ಲಿ ರಾಮ್ ಲಕ್ಷ್ಮಣ್ ಅಂತ ಬಹಳ ದೊಡ್ಡ ಫೇಮಸ್ ಫೈಟ್ ಮಾಸ್ಟರ್ ಇದ್ದಾರೆ, ರಾಮ್ ಲಕ್ಷ್ಮಣ್. ನಮ್ಮ ಪ್ರಭಾಕರ್ ಪಿಕ್ಚರಲ್ಲಿ ಮಡ್ರಾಸಿಂದ ಕರೆಸಿ ರಾಮ್ ಲಕ್ಷ್ಮಣ್ ಕೈನಲ್ಲಿ ಪಾತ್ರ ಮಾಡಿಸ್ತಿದ್ವಿ. ಒಂದು ಪಿಕ್ಚರಲ್ಲಿ ಅಣ್ಣ ತಮ್ಮ ಅಂದರೆ ಡಬಲ್ ಆ್ಯಕ್ಟಿಂಗ್ ಮಾಡಿಸಿದ್ವಿ. ಪ್ರಭಾಕರ್ ಅವರು ಅಲ್ಲಿಂದ ಕರೆಸಿ ಅವ್ರು ಕೊಡ್ತಿದ್ರು. ಇವತ್ತು ರಾಮ್ ಲಕ್ಷ್ಮಣ್ ಅಂತ ಫೈಟ್ ಮಾಸ್ಟ್ರು ಇಡೀ ನಮ್ಮ ಸಿನಿಮಾ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಫೈಟ್ ಮಾಸ್ಟರ್ಗಳಾಗಿದ್ದಾರೆ. ಅವರು ಇವತ್ತು ಪ್ರಭಾಕರ್ ನೆನೆಸ್ಕೋತಾರೆ. ಆ ಥರ ಎಲ್ರಿಗೂ ಬೇಕಾದಂತಹ ವ್ಯಕ್ತಿ ಪ್ರಭಾಕರ್ ಅವರು. ಅವ್ರು ತೀರೋದೊಂದು ದಿನ ಯಾವ್ಯಾವ ರೀತಿ ಪ್ರೋಸೆಸ್ ಆಯಿತು ಸರ್? ಇವತ್ತಿಗೂ ಕೂಡ ಅವರ ಸಮಾಧಿ ಮಾಡೇ ಇಲ್ಲ ಯಾರು, ಒಂದು ಕಡೆ ಎಲ್ಲೋ ಒಂದು ಇದರಲ್ಲಿ ಇದೆ ಅವ್ರದ್ದು, ತುಂಬ ಜನರಿಗೆ ಅದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಒಂಚೂರು ಡೀಟೇಲ್ ಕೊಡ್ಬೋದು? ಅಲ್ಲ, ಅವರು ಪ್ರಭಾಕರ್ ಅವರು ತೀರೋದಾಗ ಅದೇ ಹೇಳಿದ್ನಲ್ಲ, ನಾವು ಮನೆಗೆ ತಗೊಂಡು ನಾನು ನನ್ನ ಮಗ
ಎಲ್ಲ ಹೋಗಿ ಗಾಡಿಯಲ್ಲಿ ತೊಗೊಂಡೋಗಿ 2-3 ಗಂಟೆಯಲ್ಲಿ ಮನೆಯಲ್ಲಿ ಬಾಡಿನ ಇಟ್ವಿ. ನಾನು ಮನೆಗೆ ಓಡಿ ಬಂದು ಸ್ನಾನ ಮಾಡಿ ತಿರುಗಿ ಓಡೋದೆ. ಎಲ್ಲ ಜನಗಳು ಬಂದರು, ಅಂಡೆ ಅವರು ಪ್ರತಿಯೊಬ್ಬರು ಬಂದಿದ್ದರು. ಎಲ್ಲ ತೊಗೊಂಡೋಗಿ ಚರ್ಚಲ್ಲಿ ಪೂಜೆ ಮಾಡಿ ಡಬಲ್ ರೋಡಲ್ಲಿ ಆ ಮೈಕ್ರೋ ಫ್ಯಾಕ್ಟ್ರಿ ಹಿಂದ್ಗಡೆ ಒಂದು ದೊಡ್ಡ ಸ್ಮಶಾನ ಇದೆ, ಅವ್ರ ತಂದೆನ ಸಮಾಧಿ ಮಾಡಿದ್ವಿ. ಅದೇ ಜಾಗದಲ್ಲಿ ಪ್ರಭಾಕರ್ ಅವರು ತಂದೆಯ ಪಕ್ಕದಲ್ಲಿ ನಾನು ಇದ್ದೆ, ಪ್ರಭಾಕರ್ ಅವ್ರನ್ನ ಸಮಾಧಿ ಮಾಡಿದೆ. ಮತ್ತು ಅವರಿಗೆ ಗೋರಿ ಗೀರಿ ಕಟ್ಟಿ ಮಾಡಿದ್ರು ಇಲ್ಲ ಅನ್ನೋದು ಗೊತ್ತಿಲ್ಲ. ಅವ್ರನ್ನ ಹಳ್ಳದಲ್ಲಿಟ್ಟು ಮಣ್ಣು ಮುಚ್ಚಿ ಆವತ್ತು ಬಂದವರು ಇವತ್ತಾರು ಅವ್ರ ಮನೆಗೆ ಹೋಗಲಿಲ್ಲ. ನಾನು ಅಲ್ಲಿ ಏನಾಯಿತು, ಅಲ್ಲಿ ಗೋರಿ ಕಟ್ಟಿದಾರ, ಅವರಿಗೆ ಸ್ಟ್ಯಾಚ್ಯೂ ಮಾಡಿದಾರ, ನಂಗೆ ಗೊತ್ತಿಲ್ಲ. ನಾನು ಇವತ್ತರೂ ಅಲ್ಲಿ ಹೋಗಿಲ್ಲ. ಯಾಕೆ ಹೋಗಿಲ್ಲ ಸರ್? ಅಲ್ಲಿ ನನಗೆ ಅಲ್ಲಿ ಹೋಗಿ ನೋಡೋಂಥ ಅವಕಾಶ ಇಲ್ಲ. ಅವರು ನಮ್ಮ ಮನಸ್ಸಲ್ಲಿದ್ದಾರೆ. ಸ್ಮಶಾನದಲ್ಲಿ ಹೋಗಿ ಆ ಗೋರಿ ಹತ್ರ ಏನು ನೋಡೋದು? ಈಗಲೂ ನನ್ನ ಹತ್ರ ಫೋಟೋಸ್ ಇದೆ. ಯಾವುದಾದ್ರು ಹೊಸ ಪಿಕ್ಚರ್ ಸಿಕ್ಕಿದ್ರೆ ಸರ್ ನನಗೆ ಒಳ್ಳೇದಾಗಲಿ ಸರ್ ಅಂತ ಈಗಲೂ ಮನಸ್ಸಲ್ಲಿ ನೆನೆಸ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲೇ ಹೋದರೂ ಪ್ರಭಾಕರ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಯಾವುದೇ ಚಿತ್ರದಲ್ಲಿ ಫೈಟ್ ಮಾಡಿದೆ, ಏ ನಮ್ಮ ಪ್ರಭಾಕರ್ ಫೈಟ್ ಮಾಡೋರು, ಅವ್ರು ಜಂಪ್ ಮಾಡೋರು, ಅವರೊಂದು ಪೋಸ್ ಕೊಡೋರು, ಹಾಗಿತ್ತು ಹೀಗಿತ್ತು ಅಂತೆಲ್ಲ ಇವತ್ತು ಹೇಳ್ತೀನಿ. ನಮ್ಮ ಅವರ ಸ್ನೇಹ ಆ ರೀತಿ ಇತ್ತು. ನಿಮ್ಮ ಪ್ರಕಾರ ಪ್ರಭಾಕರ್ ಅವರು ಕನ್ನಡ ಇಂಡಸ್ಟ್ರಿಗೆ ಶಂಕರ್ನಾಗ್ ಅವರು ಒಂದು ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಎಲ್ಲರೂ ಒಂದೊಂದು ರೀತಿಯ ಕೊಡುಗೆ. ನಿಮ್ಮ ಪ್ರಕಾರ ನಿಮ್ಮ ಆತ್ಮೀಯ ಸ್ನೇಹಿತ ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಏನು ಕೊಡುಗೆಯನ್ನು ಕೊಟ್ಟು ಹೋದರು ಅಂತ ಅನಿಸುತ್ತೆ? ಪ್ರಭಾಕರ್ ಅವರು ಕನ್ನಡ ಇಂಡಸ್ಟ್ರಿಗೆ ಏನು ಕೊಡುಗೆ ಕೊಟ್ಟರು ಅಂದರೆ, ಅವರು ಒಬ್ಬ ಒಳ್ಳೆ ಫೈಟರ್, ಒಳ್ಳೆ ಟೆಕ್ನಿಷಿಯನ್. ಅವರು ಕಷ್ಟಪಟ್ಟು ಆಲ್ರೆಡಿ ಒಬ್ಬ ಫೈಟರಾಗಿ ಬಂದವರು, ಡೈರೆಕ್ಟರಾಗಿ, ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ, ಒಂದು ಪಿಕ್ಚರ್ ಕ್ಯಾಮ್ರಾಮೆನ್ನು ಮಾಡಿದ್ರು. ಅವರ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸಿ ಅವರ ಸ್ಟೈಲು ಆ ಇದು ಇವತ್ತವರೆಗೂ ಯಾರಿಗೂ ಆ ಥರ ಈಗ ಟೈಗರ್ ಪ್ರಭಾಕರ್ ಜಾಗವನ್ನು ತುಂಬತಕ್ಕಂಥ ವ್ಯಕ್ತಿಗಳು ಇವತ್ತವರೆಗೂ ಯಾರೂ ಬಂದಿಲ್ಲ. ಅವ್ರ ಫೈಟೆಲ್ಲ, ಆ ಸ್ಟೈಲು, ಆ ಹೊಡೆದು ನಿಂತಿದ್ಕೋ ಪೋಸು, ಅವೆಲ್ಲ ಇವತ್ತವರೆಗೂ ಯಾರಿಗೂ ಸಿಗಲ್ಲ. ಆ ಥರ ಒಂದು ಚಿತ್ರರಂಗದಲ್ಲಿ ಈ ಫೈಟ್ ಬಗ್ಗೆ ಬಹಳ ಒಳ್ಳೆಯ ಒಂದು ಇದನ್ನು ಏನೋ ಒಂದು ಆ್ಯಕ್ಟಿವಿಟೀಸನ್ನು ತುಂಬಿ ಈ ಒಂದು ಈ ಉತ್ಸಾಹ ಇರತಕ್ಕಂಥ ಈಗಿನ ಫೈಟ್ ಮಾಸ್ಟರ್ಗಳಿಗೆ ಒಳ್ಳೆ ನೀತಿ ಹೇಳ್ಕೊಟ್ಟಂಥ ಮಹಾನ್ ವ್ಯಕ್ತಿ. ಚಿತ್ರರಂಗದಲ್ಲಿ ಮರೆಯಲಾಗದೇ ಇರತಕ್ಕಂಥ ಘಟನೆ ಅಂದರೆ ಟೈಗರ್ ಪ್ರಭಾಕರ್ ಅವರು ನಮ್ಮದು, ಅಂದರೆ ಮಿಸ್ಟರ್ ಪ್ರಭಾಕರ್ ಅಂತ ಪಿಕ್ಚರು, ಡಾಲಿ ಪ್ರಭಾಕರ್ ಇಬ್ಬರು ಈ ಬೆಸ್ಟ್ ಕ್ಲಬ್ ಅಂತಿದೆ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಒಂದು ನೀರಿಂದು ದೊಡ್ಡ ಕೆರೆ, ಮಧ್ಯದಲ್ಲಿ ಒಂದು ಮಂಟಪ, ಆ ಮಂಟಪದಲ್ಲಿ ಅವರಿಬ್ಬರು ನಿಲ್ಲಿಸ್ಬಿಟ್ಟು ಸಾಂಗ್ ಶೂಟಿಂಗ್, ಅವರಿಬ್ಬರೇ ಮಧ್ಯದಲ್ಲಿ, ನಾವೆಲ್ಲರೂ ಹೊರಗಡೆ ಇದ್ದೀವಿ. ಅವರು ಶೂಟಿಂಗ್ ಮಾಡ್ತಾ ಮಾಡ್ತಾ ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನೀನು 5:45-6 ಗಂಟೆ ಪ್ಯಾಕಪ್ ಮಾಡೋ ಟೈಮು, ಆ ಟೈಮಲ್ಲಿ ಕರೆಕ್ಟಾಗಿ ಏನೋ ಒಂದು ಮಾತಿಗೆ ಹಿಂಗೆ ಅಂದ ತಕ್ಷಣ ಹಂಗೆ ನೀರೊಳಗಡೆ ಮುಳುಗ್ಬಿಡ್ತು, ಇಡೀ ಮಂಟಪ ಹಾಗೆ ಹೊರಟೋಯ್ತು ಒಳಗಡೆ. ಎಲ್ಲರೂ ಹೆದರ್ಬಿಟ್ರು. ಕಾರಣ, ಪ್ರಭಾಕರ್ ಈಜು ಬರೋಲ್ಲ, ಆ ಹುಡುಗಿಗೆ ಈಜು ಬರೋಲ್ಲ, ಕೈ ಕೈ ಎಷ್ಟೊತ್ತಾದ್ರೂ ಯಾರೂ ಬರಲಿಲ್ಲ. ಹುಡುಗರೆಲ್ಲ ಹೋಗಿ ಪ್ರಭಾಕರ್ನ ಎತ್ಕೊಂಬಂದು ಅವ್ರನ್ನ ತಗೊಂಬಂದು ಮಲಗಿಸಿ ಆ ಎಮ್ಮನಿಗೆ ನೀರೆಲ್ಲ ತೆಗೆದು ಎಲ್ಲರೂ ಗಾಬರಿಯಾಗಿ ದೇವರ ದಯದಿಂದ ಯಾರಿಗೂ ಏನೂ ಆಗಿದೆ ಸಂತೋಷ. ಅದೊಂದು ದೊಡ್ಡ ಘಟನೆ ಆಗಿ ಎಲ್ರಿಗೂ ಹೆದರ್ಕೊಂಬಿಟ್ಟಿದ್ವಿ. ಏನೂ ಆಗಲಿಲ್ಲ, ದೇವರು ಬಚಾವ್ ಮಾಡ್ದ, ಪ್ರಭಾಕರ್ ಒಳ್ಳೆತನ ಉಳಿದ್ರು. ಅದೇ ಹೇಳಿದ್ನಲ್ಲ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಯಾವಾಗ ಸಂಸಾರದಲ್ಲಿ ಸರಿಗಮ ನಾಟಕ ಬರೆದೋ ಅಲ್ಲಿಂದ ನಾಟಕ ಯಶಸ್ಸು ಆಯಿತು. 10 ಶೋ ಆಯಿತು, 15 ಶೋ ಆಯಿತು, 20 ಶೋ ಆಯಿತು, 50 ಶೋ ಆಯಿತು. ಪುಟ್ಟಣ್ಣ ಕಣಗಾಳವರು ಬಂದು ನೋಡಿದ್ರು, ಗುಂಡೂರಾವ್ ಎಲ್ಲ ಇವತ್ತಿನದಲ್ಲಿ ಇರತಕ್ಕಂಥ ಎಲ್ಲ ಚೀಫ್ ಮಿನಿಸ್ಟರ್ಗಳು ನೋಡಿದ್ರು, ಒಳ್ಳೊಳ್ಳೆ ಕಲಾವಿದರು, ಹೀರೋಯಿನ್ಸು, ಉಮಾಶ್ರೀ, ಭವ್ಯ, ಆಶಾಲತಾ, ಪ್ರಮೀಳಾ ಜೋಶಾಯ್, ಎಂಥ ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಇವತ್ತು ನನ್ನ ಗರಡಿಲಿ ಪಳಗ್ದವರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಒಳ್ಳೊಳ್ಳೆ ಲೇಡಿ ಆರ್ಟಿಸ್ಟೆಲ್ಲ ನಮ್ಮ ನಾಟಕದಲ್ಲಿ ಫೇಮ್ ಮಾಡಿದ್ರು, ಬಹಳ ಫೇಮಸ್ ಆಯಿತು. ಈ ನಮ್ಮ ನಾಟಕ ಬರೀ ಇಲ್ಲೇ ಅಲ್ಲದೆ ಹೊರದೇಶದಲ್ಲಿ, ಅಂದರೆ ಅಮೇರಿಕಾದಲ್ಲಿ ಲಾಸ್ ಏಂಜಲೀಸ್, ವಾಷಿಂಗ್ಟನ್ ಡಿ ಸಿ, ಆಮೇಲೆ ನ್ಯೂಯಾರ್ಕ್, ನಯಾಗ್ರ ಇಲ್ಲೆಲ್ಲ ಹೋಗಿ ಆ ನಾಟಕನ ಮಾಡಿ ಒಳ್ಳೆ ಹೆಸರು ತೊಗೊಂಬಂದೆ. ಯಾವಾಗ ಈ ಸರಿಗಮ ನಾಟಕ ಯಶಸ್ವಿ ಆಗಿ ಬಂತು, ಯಾವ ವಿಜಯ್ ಕುಮಾರ್ ಹೇಳಿ, ಅದೇ ಸರಿಗಮದಲ್ಲಿ ಪಾಠ ಮಾಡ್ತಾರಲ್ಲ ವಿಜಿ, ಆ ವಿಜಿ, ಅದೇ ಸರಿಗಮ ವಿಜಿ, ಸರಿಗಮ ವಿಜಿ ಅಂತ ನಾನೇ ಇಟ್ಕೊಳ್ಳಿಲ್ಲ. ಆಟೋಮೆಟಿಕ್ಕಾಗಿ ಅದಷ್ಟಕ್ಕದೇ ಸರಿಗಮ ವಿಜಿ, ಸರಿಗಮ ವಿಜಿ ಅಂತ ಹೆಸರು ನಂಗೆ ಬಂದ್ಬಿಡ್ತು. ಇವತ್ತು ನಮ್ಮ ಮನೆಗೆ ಬಂದು ಯಾರಾದರೂ ನನ್ನ ಹೆಂಡತಿನ ವಿಜಯಕುಮಾರ್ ಇದ್ದಾರ ಅಂದರೆ ನನ್ನ ಹೆಂಡತಿ ಕಂಡಿಡಿಯಲ್ಲ, ಸರಿಗಮ ವಿಜಿ ಇದ್ದಾರ ಅಂದ್ರೇ ಗೊತ್ತಾಗೋದು. ಆ ರೀತಿ ಆಗೋಯ್ತು. ಇಡೀ ಕರ್ನಾಟಕದಲ್ಲಿ ಇಷ್ಟು ಕೋಟಿ ಜನರಿದ್ದರು, ಸರಿಗಮ ವಿಜಿ ನಾನೊಬ್ಬನೇ ಕಲಾವಿದ ಅಂದರೆ ಫಸ್ಟು ನಿಯತ್ತಾಗಿ ಅವರಿಗೆ ಒಂದು ಕೆಲಸದ ಬಗ್ಗೆ ಒಂದು ಮುತುವರ್ಜಿ ಇರಬೇಕು.
ಇತ್ತೀಚೆಗೆ ನಾನು ಕಲ್ಯಾಣ ಕುಮಾರ್ ಇಂದ ಹಿಡಿದು ಶಂಕರ್ನಾಗ್ ಅಂಬರೀಶ್ ಇವೆಲ್ಲರೂ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ದೀನಿ. ಹಲವಾರು ಹೊಸ ನಿರ್ದೇಶಕರ ಕೆಲಸ ಮಾಡಿದ್ದೇನೆ, ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವರು ಸೆಟ್ಟಿಗೆ ಬರೋಕ್ಕಿಲ್ಲ, ವಿಜಿ ನಾನು ಇವತ್ತು 3 ಗಂಟೆಗೆ ಹೋಗಬೇಕು, ಕಾಲಿಡೋಕ್ಕಿಲ್ಲ ಆವಾಗಲೇ ಹೇಳೋರು. ಡಬ್ಬಿಂಗಿಗೆ ಬಂದರೆ ನಾನು 2 ಗಂಟೆಗೆ ಕಳಿಸ್ಬಿಡ್ಬೇಕಮ್ಮ ಅನ್ನೋರು. ಆಮೇಲೆ ಹೋಗ್ಬೇಕಾದ್ರೆ ನಾಳೆ ನಾನು 10:30 ಬರ್ತೀನಿ, ಅಲ್ಲಿವರೆಗೂ ಬೇರೆ ಸೀನ್ ಅಡ್ಜಸ್ಟ್ ಮಾಡು. ಕೆಲಸದ ಬಗ್ಗೆ ಮುತುವರ್ಜಿ ಇರಬೇಕು. ಒಬ್ಬ ಕಲಾವಿದ ತಿಳ್ಕೋಬೇಕಾಗಿರೋದು, ಮೊದಲು ಪ್ರೊಡ್ಯೂಸರ್ ಇದ್ರೇ ಕಲೆ, ಪ್ರೊಡ್ಯೂಸರ್ ಇದ್ರೇ ಸಿನಿಮಾ, ಪ್ರೊಡ್ಯೂಸರ್ ಇದ್ರೇ ನಾವು, ನೀವು, ಕ್ಯಾಮ್ರಾ, ಥಿಯೇಟ್ರು, ಅದು ಇದು. ಪ್ರೊಡ್ಯೂಸರ್ ಅನ್ನೋನು ಇಲ್ಲ ಅಂದಿದ್ರೆ ಯಾರೂ ಇಲ್ಲ. ಪ್ರೊಡ್ಯೂಸರ್ನ ಉಳಿಸ್ಬೇಕು, ಪ್ರೊಡ್ಯೂಸರ್ ಸಂತೋಷವಾಗಿರಬೇಕು ಅಂತ ಒಂದು ಮನೋಭಾವ ಇಟ್ಕೊಂಡು ಬಂದು ಸಿನ್ಸಿಯರಾಗಿ ಕೊಟ್ಟಂಥ ಕೆಲಸನ ನಿಯತ್ತಾಗಿ ಮಾಡಬೇಕು. ಅದು ಈಗಿನ ಕಾಲದ ನಾನು ಕಲಾವಿದರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ನೀವು ನಿಯತ್ತಾಗಿ ಕೆಲಸ ಮಾಡಿ, ಟೈಮಿಗೆ ಸರಿಯಾಗಿ ಬನ್ನಿ, ನಿಮ್ಮ ಕೆಲಸ ಮಾಡಿ, ಪ್ರೊಡ್ಯೂಸರ್ನ ಉಳಿಸಿ. ಅವ್ರನ್ನ ಉಳಿಸಿದ್ರೆ ಖಂಡಿತ ನೀವು ಉದ್ಧಾರ ಆಗ್ತೀರ. ನಾವು ಚಿತ್ರರಂಗದಲ್ಲಿ ಹೇಗೆ ಇರ್ತೀವಿ, ನಾವು ನಮ್ಮ ಸಹಪಾಠಿಗಳ ಜೊತೆ ಹೇಗೆಲ್ಲ ಇರ್ತೀವಿ ಹೇಳ್ದಲ್ಲ, ಪ್ರೊಡ್ಯೂಸರ್ ಜೊತೆ ಹೇಗಿರ್ತೀವಿ. ಉದಾಹರಣೆಗೆ ನಾನು ಪ್ರಭಾಕರ್ ಅವರು ಕಿಂಗ್ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ. ಆವಾಗ ಏನು ಮಾಡೋರು, ಪ್ರೊಡ್ಯೂಸರು ಬೆಂಗಳೂರಿಗೆ ಹೋಗ್ಬಿಡೋನು, ಅವನು ಇರ್ತಾ ಇರಲಿಲ್ಲ. ಯಾವುದೋ ಒಂದು ಶಾರ್ಟ್ಗೆ ಟೇಬಲ್ಗೆ ಹಣ್ಣು ಬೇಕು, ಕತ್ತಿಲಿ ಹಿಂಗೆ ಹೊಡೆದ್ರೆ ಹಣ್ಣೆಲ್ಲ ಎಗರಬೇಕು, ಹಣ್ಣಿಲ್ಲ. ಮ್ಯಾನೇಜರ್ ಕೇಳಿದ್ರೆ ಅದು ಅದೇ ಇದು, ನಾನು ಕೈಲಿ ಜೋಬಿಂದ ದುಡ್ಡು ಕೊಟ್ಟು ಹೋಗಿ ಹಣ್ಣು ತೊಗೊಂಬ, ಹಣ್ಣಿಲ್ಲ ಅಂದ ತಕ್ಷಣ ಶೂಟಿಂಗ್ ನಿಲ್ಲಿಸೋದು ಬೇಡ. ಇಲ್ಲ ಒಂದು ಕಡೆ ಒಂದು ಸೀರೆ ಇಲ್ಲ, ಹೋಗೋ ನನ್ನ ಹತ್ರ 2,000 ಇದ್ದರೆ ಹೋಗಿ ಒಂದು ಸೀರೆ ತಗೋ. ಪ್ರಮುಖರು ಕೇಳೋರು, ನೀನು ಈ ಪಿಕ್ಚರ್ ಪಾರ್ಟ್ನರ್ ಏನೇ, ಹೆಂಗೋ ಶೂಟಿಂಗ್ ನಿಲ್ಲದೆ ಅಲ್ಲಿ ಕೆಲಸ ಆಗಬೇಕು, ಆ ಒಂದು ಪ್ರೀತಿ ಇರಬೇಕು. ಇವೆಲ್ಲ ನೋಡಿಕೊಂಡು ನನಗೆ ನಾವು ಸಾಹುಕಾರ ಅಂತ ಒಂದು ಪಿಕ್ಚರ್ ಮಾಡಿದ್ವಿ, ಕೆ ಮಂಜು ಅವ್ರದ್ದು, ರವಿಚಂದ್ರನ್ ಆ ಸಿನಿಮಾದಲ್ಲಿ ಕೆ ಮಂಜು ಎಲ್ಲ ಹೋದರೆ ನನ್ನ ಕೈನಲ್ಲಿ 1,000 ರೂಪಾಯಿ ಕೊಟ್ಬಿಟ್ಟು, ಈ ಕೈಯಲ್ಲಿ ಒಂದು ನೋಟಿನ ಕಂತೆ, ಈ ಕೈಲಿ ನೋಟಿನ ಕಂತೆ. ಅಕಸ್ಮಾತ್ ಎಲ್ಲಾದರೂ ಏನಾದರೂ ಆದರೆ, ನೀವು ಯಾವುದಾದ್ರೂ ಗುಡಿಸಲು ಪರ್ಮಿಷನ್ ಕೊಡಲಿಲ್ಲ ಅಂದರೆ ಅವ್ರಿಗೆ ದುಡ್ಡು ಕೊಡು, ಎಲ್ಲಾದರೂ ಕೆಲಸ ನಿಂತೋದ್ರೆ ಇದು ಮಾಡು, ಯಾವುದೇ ಕಾರಣಕ್ಕೂ ಶೂಟಿಂಗ್ ನಿಲ್ಲಿಸಬಾರ್ದು ಅನ್ನೋ ಒಂದು ಇದನ್ನ ಕೊಟ್ಬಿಟ್ಟೋದ್ರು. ನಾವು ಆ ಥರ ಪ್ರೊಡ್ಯೂಸರ್ಗೆ ಸಹಾಯಕರಾಗಿ ಎಲ್ಲ ಕಲಾವಿದರಿಗೆ ಬೇಕಾದಾಗಿ, ನಾನು ಕೋ ಡೈರೆಕ್ಟರ್ ಆಗಿದ್ದಾಗಲೂ ಅಷ್ಟೇ. ಉದಾಹರಣೆಗೆ ದೊಡ್ಡ ಕಲಾವಿದೆ ಪಂಡ್ರಿಬಾಯಿ ಅವರು ಬೆಳಿಗ್ಗೆ ಬಂದು ಕೂತ್ಕೊಂಬಿಡೋರು ಸೆಟ್ಟಲ್ಲಿ, ಒಂದು ದೊಡ್ಡ ಪಿಕ್ಚರು ಕಿರಾತಕ, ಬೆಳಿಗ್ಗೆ 8:00 ಬಂದು ಕೂತರೆ ಮಧ್ಯಾಹ್ನ 3 ಗಂಟೆಗೆ ಶಾರ್ಟ್ ತೆಗಿತಾ ಇದ್ವಿ. ಅಮ್ಮ ತಪ್ಪು ತಿಳ್ಕೊಬೇಡಿ, ಬೆಳಿಗ್ಗೆ ಹೀಗೆ ಏನಿಲ್ಲ ವಿಜಯಣ್ಣ, ನಾವು ಬಂದ ತಕ್ಷಣ ಬಣ್ಣ ಬಳ್ಕೊಂಡು ಕೂತ್ಕೋತೀವಿ, ನೀವು ಯಾವಾಗ ಬೇಕಾದ್ರೆ ತೆಗೀರಿ. ಅವ್ರಿಗೆ ಅಂಥ ದೊಡ್ಡ ಕಲಾವಿದ್ರೆ ನಾನು ಕರೆಕ್ಟಾಗಿ ಹೇಳ್ತಿದ್ದೆ, ಅಮ್ಮ ನೀವು ಬರೋದೇ ಮಧ್ಯಾಹ್ನ 3 ಗಂಟೆಗೆ, ನೀವು 1 ಗಂಟೆಗೆ ರೆಡಿಯಾಗಿ ಕಾರ್ ಕಳಿಸ್ತೀವಿ.